ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ತಾರು ಓಂ ಶ್ರೀ ಸಾಯಿ ನಾಥಾಯ್ ನಮಃ ಈ ಅಧ್ಯಾಯದಲ್ಲಿ ಹೇಮಾಡ ಪಂಥರು ಇಬ್ಬರು ಗೋವಾದವರು ಮತ್ತು ಶ್ರೀಮತಿ ಔರಂಗಾಬಾದ್ಕರ್ ಅವರ ಕಥೆಗಳನ್ನು ಹೇಳಿರುತ್ತಾರೆ ಒಮ್ಮೆ ಗೋವಾದಿಂದ ಇಬ್ಬರು ಬಾಬಾ ಅವರ ದರ್ಶನಕ್ಕೋಸ್ಕರ ಶಿರಡಿಗೆ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಇಬ್ಬರು ಒಟ್ಟಿಗೆ ಬಂದಿದ್ದರೂ ಕೂಡ ಬಾಬಾ ಒಬ್ಬನಿಂದ ಮಾತ್ರ ದಕ್ಷಿಣ ಕೇಳಿ ತೆಗೆದುಕೊಂಡರು ಇನ್ನೊಬ್ಬನು ತಾನಾಗಿಯೇ ಹದಿನೈದು ರೂಪಾಯಿ ಕೊಡಲು ಬಂದಾಗ ಬಾಬಾ ಅವನನ್ನು ತೆಗೆದುಕೊಳ್ಳಲಿಲ್ಲ ಇದನ್ನು ಕಂಡು ಎಲ್ಲರೂ ವಿಸ್ಮಿತರಾದರು ಆ ಸಮಯದಲ್ಲಿ ಅಲ್ಲಿಯೇ ಇದ್ದ ಶ್ಯಾಮ್ ಅವರು ಬಾಬಾ ಅವರನ್ನು ಕುರಿತು ಇದೇನು ಇಬ್ಬರು ಒಟ್ಟಿಗೆ ಬಂದಿರುತ್ತಾರೆ ಒಬ್ಬರನ್ನು ಮಾತ್ರ ಕೇಳಿ ದಕ್ಷಿಣೆ ಅವನಿಂದ ಪಡೆದಿರಿ ಇನ್ನೊಬ್ಬನು ತಾನೇ ಸ್ವತಃ ಮುಂದಾಗಿ ದಕ್ಷಿಣೆ ಕೊಡಲು ಬಂದರೂ ನಿರಾಕರಿಸುತ್ತಿರುವಿರಿ ಇದೇಕೆ ಈ ಭೇದ ಭಾವ ಎಂದು ಕೇಳಿದನು ಅದಕ್ಕೆ ಬಾಬಾ ಅವರು ಶ್ಯಾಮ್ ನಿನಗೆ ಏನೂ ತಿಳಿಯದು ನಾನು ಯಾರಿಂದಲೂ ಪುಕ್ಕಟೆ ಏನೂ ತೆಗೆದುಕೊಳ್ಳುವುದಿಲ್ಲ ಈ ಮಸೀದಿ ಮಾಯಿ ಸಾಲ ತೀರಿಸುವಂತೆ ಹೇಳುತ್ತಾರೆ ಸಾಲಗಾರರು ಸಾಲವನ್ನು ತೀರಿಸಿ ಋಣಮುಕ್ತರಾಗುತ್ತಾರೆ ನನಗೆ ಮನೆ ಮಠ ಸಂಸಾರ ಏನೂ ಇಲ್ಲ ನನಗೇನು ಬೇಕು ನಾನು ಸರ್ವ ಸ್ವತಂತ್ರನು ಋಣ ದೋಷ ಹತ್ಯೆ ಇವುಗಳಿಗೆ ಪ್ರಾಯಶ್ಚಿತ ಭೋಗಿಸಲೇಬೇಕು ಅದನ್ನು ತಪ್ಪಿಸಲು ಅಸಾಧ್ಯ ಎಂದು ಹೇಳಿ ತಮ್ಮದೇ ಆದ ರೀತಿಯಲ್ಲಿ ಮುಂದುವರೆದು ಈ ರೀತಿ ತಿಳಿಸಿದರು ಮೊದಲು ಅವನು ಕಡು ಬಡವನಾಗಿದ್ದನು ದೇವರ ದಯೆಯಿಂದ ಕೆಲಸ ದೊರೆತರೆ ಮೊದಲನೇ ತಿಂಗಳದ ಸಂಬಳದಲ್ಲಿ ಹದಿನೈದು ರೂಪಾಯಿಗಳನ್ನು ದೇವರಿಗೆ ಅರ್ಪಿಸುವೆನೆಂದು ಹರಕೆ ಹೊತ್ತನು ನಂತರ ಬಡ್ತಿ ದೊರೆತು ಹದಿನೈದರಿಂದ ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ಎರಡ್ ಇನ್ನೂರು ಏಳ್ನೂರು ರೂಪಾಯಿ ಸಂಬಳ ದೊರಕಿತು ಪ್ರಗತಿಯ ಸಂತಸದಲ್ಲಿ ಅವನು ಹರಕೆಯನ್ನು ಮರೆತುಬಿಟ್ಟನು ಅವನ ಕರ್ತವ್ ಕರ್ಮವು ಅವನನ್ನು ಇಲ್ಲಿಗೆ ಬರಮಾಡಿದೆ ಆದುದರಿಂದಲೇ ಅವನಿಂದ ನಾನೇ ಕೇಳಿ ಹದಿನೈದು ರೂಪಾಯಿ ದಕ್ಷಿಣೆ ಪಡೆದೆನು ಎಂದರು ಇನ್ನೊಂದು ಕಥೆ ಸಮುದ್ರದ ದಡದಲ್ಲಿ ಅಲೆದಾಡುತ್ತ ಕೊನೆಗೆ ನಾನೊಂದು ಮನೆಯ ಕಟ್ಟೆಯ ಮೇಲೆ ಕುಳಿತನು ಮಾಲೀಕನು ನನ್ನನ್ನು ಸ್ವಾಗತಿಸಿ ಹೊಟ್ಟೆ ತುಂಬ ಆಹಾರ ನೀಡಿ ಮಲಗಲು ಶುಚಿಯಾದ ಸ್ಥಳ ತೋರಿಸ ತೋರಿಸಿದನು ಅಲ್ಲಿ ಒಂದು ಮಾಡ ಇತ್ತು ಅದರ ಹತ್ತಿರ ಮಲಗಿಕೊಂಡೆನು ನಾನು ಗಾಢ ನಿದ್ರೆಯಲ್ಲಿದ್ದಾಗ ಆ ಮನುಷ್ಯನು ಗೋಡೆಯನ್ನೊಡೆದು ಒಳಗೆ ಬಂದನು ನನ್ನ ಕಿಸೆ ಕತ್ತರಿಸಿ ಹಣವನ್ನು ತೆಗೆದುಕೊಂಡು ಹೋದನು ಬೆಳಿಗ್ಗೆ ಎಚ್ಚರವಾಗಿ ನಾನು ನೋಡಿದಾಗ ನನ್ನ ಮೂವತ್ತು ಸಾವಿರ ರೂಪಾಯಿಗಳು ಕಳುವಾಗಿತ್ತು ಇದರಿಂದ ಬಹಳವಾಗಿ ದುಃಖಿಸಿದೆನು ಅನ್ನ ಆಹಾರಗಳನ್ನು ತ್ಯಜಿಸಿ ಹದಿನೈದು ದಿನ ಅದನ್ನೇ ಕುರಿತು ಚಿಂತಿಸಿದೆನು ಅಷ್ಟರಲ್ಲಿ ಫಕೀರನೊಬ್ಬನು ಬಂದು ನನ್ನ ದುಃಖಕ್ಕೆ ಕಾರಣವನ್ನು ಕೇಳಿದನು ಎಲ್ಲ ವಿಚಾರವನ್ನು ಅವನಿಗೆ ತಿಳಿಸಿದೆನು ಆಗ ಅವನು ನೀನು ನಿನ್ನ ಮಾತಿನ ಪ್ರಕಾರ ನಡೆದರೆ ನಿನ್ನ ಹಣ ನಿನಗೆ ಪುನಃ ದೊರಕುವುದು ನೀನೊಬ್ಬ ಫಕೀರನ ಕಡೆಗೆ ಹೋಗು ಅವನ ಗುರುತನ್ನು ಹೇಳುತ್ತೇನೆ ಅವನಲ್ಲಿ ಸಂಪೂರ್ಣ ಶರಣಾಗತನಾಗು ಎಂದನು ಅವನು ಹೇಳಿದಂತೆ ನಾನು ನಡೆದುಕೊಂಡೆನು ನನ್ನ ಹಣವು ಸಿಕ್ಕಿತು ನಂತರ ಆ ಮನೆಯನ್ನು ಬಿಟ್ಟು ಸಮುದ್ರದ ದಡಕ್ಕೆ ಬಂದು ನೋಡಿದನು ಹಡಗಿನೊಳಗೆ ಹೋಗಲು ಸಾಧ್ಯವಿರಲಿಲ್ಲ ದಟ್ಟಣೆ ಹೆಚ್ಚಾಗಿತ್ತು ಅಪರಿಚಿತ ಶಿಪಾಯಿಯೊಬ್ಬನು ಒಬ್ಬನು ನನ್ನ ಪರವಾಗಿ ಮಧ್ಯಸ್ಥಿಕೆ ವಹಿಸಿದ್ದರಿಂದ ಹಡಗಿನಲ್ಲಿ ಸ್ಥಳ ಸಿಕ್ಕಿತು ಇನ್ನೊಂದು ಊರನ್ನು ತಲುಪಿ ಅಲ್ಲಿಂದ ರೈಲಿನಲ್ಲಿ ಬಂದು ಮಸೀದಿ ಮಾಯಿಯನ್ನು ಸೇರಿದ್ದೇನೆ ಎಂದರು ಕಥೆ ಮುಗಿಸಿ ಬಾಬಾ ಅವರು ಅತಿಥಿಗಳಿಗೆ ಊಟ ಉಪಚಾರದ ಅಣಿ ಮಾಡಲು ಶ್ಯಾಮ್ ಅವರಿಗೆ ಹೇಳಿದರು ಶ್ಯಾಮ್ ಅವರು ಅವರಿಬ್ಬರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಭೋಜನ ಮಾಡಿಸಿದರು ಆಗ ಶ್ಯಾಮ್ ಅವರು ಬಾಬಾ ಅವರ ಕತೆ ಬಹಳ ಗೂಢವಾಗಿತ್ತು ಬಾಬಾ ಎಂದು ಸಮುದ್ರಕ್ಕೆ ಹೋಗಿಲ್ಲ ಮೂವತ್ತು ಸಾವಿರ ರೂಪಾಯಿ ಅವರಲ್ಲಿ ಇರಲೇ ಇಲ್ಲ ಅವರು ಪ್ರಯಾಣ ಮಾಡಿಯೂ ಇಲ್ಲ ಹಣವನ್ನು ಕಳೆದುಕೊಂಡೂ ಇಲ್ಲ ಎಂದು ಹೇಳಿ ಅವರ ಮಾತಿನ ಅರ್ಥ ತಿಳಿಯಿತೆ ಎಂದು ಪ್ರಶ್ನಿಸಿದರು ಆಗ ಅವರಿಬ್ಬರು ಮನ ಕರಗಿ ಕಣ್ಣೀರಿಟ್ಟರು ಇಬ್ಬರು ಗದ್ಗದ ಕಂಠದಿಂದ ಬಾಬಾ ಅವರು ಅಂತರ್ಯಾಮಿಗಳು ಬಾಬಾ ಅವರು ಪರಬ್ರಹ್ಮರು ಅವರು ಹೇಳಿದ್ದೆಲ್ಲವನ್ನು ನಮ್ಮ ಬಗೆಯೇ ಅದೆಲ್ಲವೂ ನಮಗೆ ಸಂಬಂಧಿಸಿದ್ದೇ ಆಗಿದೆ ಇದು ಅವರಿಗೆ ಹೇಗೆ ತಿಳಿಯುತ್ತೋ ಪರಮಾಶ್ಚರ್ಯದ ಸಂಗತಿ ಭೋಜದ ಭೋಜನದ ನಂತರ ವಿವರವನ್ನು ತಿಳಿಸುವವು ಎಂದರು ಭೋಜನದ ನಂತರ ತಾಂಬೂಲ ತಿನ್ನುತ್ತ ಅವರು ತಮ್ಮ ಕಥೆಗಳನ್ನು ಹೇಳಲಾರಂಭಿಸಿದರು ಒಬ್ಬನು ಸಮುದ್ರ ಪಟ್ಟಿಯ ಮೇಲೆ ನಾನು ಊರು ಅಹ್ ಊರು ಘಟ್ಟದ ಮೇಲೆ ಇದೆ ನಾನು ನೌಕರಿ ಹುಡುಕಲು ಗೋವಾಕ್ಕೆ ಹೋದೆ ನನಗೆ ಅಲ್ಲಿ ಕೆಲಸ ಸಿಕ್ಕರೆ ಸಾಕೆಂದು ಶ್ರೀ ದತ್ತಾತ್ರೇಯ ದೇವರಿಗೆ ಹರಕೆ ಹೊತ್ತೆ ಮೊದಲನೇ ತಿಂಗಳ ಸಂಬಳವನ್ನು ಅವನಿಗೆ ಅರ್ಪಿಸುವುದಾಗಿ ಬೇಡಿಕೊಂಡಿದೆ ದೇವರ ದಯೆಯಿಂದ ನನಗೆ ಉದ್ಯೋಗ ದೊರಕಿತು ಈಗ ಬಾಬಾ ಅವರು ಹೇಳಿದಂತೆ ನನಗೆ ಭಕ್ತಿ ಬಡ್ತಿಗಳು ದೊರಕಿದವು ನಾನು ನನ್ನ ಹರಕೆಯನ್ನು ಮರೆತೆ ಆದರೆ ಬಾಬಾ ಅವರು ಈ ರೀತಿ ಅದನ್ನು ನನಗೆ ಜ್ಞಾಪಿಸಿ ನನ್ನಿಂದ ಹದಿನೈದು ರೂಪಾಯಿ ಕೇಳಿದ್ದಾರೆ ನಾನು ಕೊಟ್ಟಿರುವುದು ದಕ್ಷಿಣೆಯಲ್ಲ ಹಳೆಯ ಋಣವನ್ನು ನನ್ನ ಹರಕೆಯನ್ನು ಪೂರೈಸಿದ್ದೇನೆ ತೀರಿಸಿದ್ದೇನೆ ಎಂದರು ಫಕೀರನ ಸಲಹೆ ಬಾಬಾ ಎಂದೂ ಹಣವನ್ನು ಬೇಡುತ್ತಿರಲಿಲ್ಲ ಅವರು ತಮ್ಮ ಭಕ್ತರನ್ನು ಹಣ ಬೀಡಲು ಬಿರು ಬಿಡುತ್ತಿರಲಿಲ್ಲ ಹಣವು ಆಧ್ಯಾತ್ಮಿಕ ಪ್ರಗತಿಗೆ ಅಪಾಯಕರವೆಂದು ತಿಳಿದು ಅವರು ಭಕ್ತರನ್ನು ಬಂಧನದಲ್ಲಿ ಸಿಲುಕಲು ಆಸ್ಪದ ಕೊಡಲಿಲ್ಲ ಈ ಸಂದರ್ಭದಲ್ಲಿ ಭಗತ ಮಾಳಸ್ಪತಿಯವರ ಅನುಭವವನ್ನು ನೋಡೋಣ ಭಗತ ಮಾಳಸ್ಪತಿಯವರು ಕಡುಬಡವರಾಗಿದ್ದರು ಬಾಬಾ ಅವರಿಗೆ ಹಣ ಕೂಡಿಡಲು ಆಸ್ಪದ ಕೊಡಲಿಲ್ಲ ದಕ್ಷಿಣದಿಂದ ಬಂದ ಹಣದಲ್ಲಿ ಅವರಿಗೆ ಬಾಬಾ ಏನೂ ಕೊಡುತ್ತಿರಲಿಲ್ಲ ಒಂದು ಸಾರಿ ವ್ಯಾಪಾರಿಯೊಬ್ಬನು ಬಂದು ಬಾಬಾ ಅವರಿಗೆ ಮಾಳಸ್ಪತಿಗೆ ಕೊಡಲು ಅಪಾರ ಹಣವನ್ನು ಕೊಟ್ಟನು ಆದರೆ ಮಾಳಸ್ಪತಿಯವರು ಅದನ್ನು ತೆಗೆದುಕೊಳ್ಳಲು ಬಾಬಾ ಸಮ್ಮತಿಸಲಿಲ್ಲ ಅನಂತರ ಎರಡನೇ ಅವನು ನಮ್ಮ ಅಡಿಗೆಯವನು ನಮ್ಮಲ್ಲಿ ಮೂವತ್ತೈದು ವರ್ಷಗಳಿಂದ ಬಹಳ ವಿಶ್ವಾಸದಿಂದ ಕೆಲಸ ಮಾಡಿದನು ದುರದೃಷ್ಟವಶಾತ್ ಅವನು ದುರ್ಮಾರ್ಗ ಪ್ರವೃತ್ತನಾಗಿ ಒಂದು ದಿನ ನನ್ನ ಎಲ್ಲ ಹಣವನ್ನೂ ದೋಚಿಕೊಂಡು ಹೋದನು ನಾನು ರಾತ್ರಿ ಮಲಗಿದಾಗ ಹೇಗೋ ಬಂದು ನಾನು ಗಳಿಸಿದ ಮೂವತ್ತು ಸಾವಿರ ರೂಪಾಯಿಗಳನ್ನು ಅಪಹರಿಸಿದನು ಬಾಬಾ ಅವರು ಅಷ್ಟೇ ಹಣ ಎಂದು ಸರಿಯಾಗಿ ಹೇಳಿದ್ದಾರೆ ಅದು ಅವರಿಗೆ ಹೇಗೆ ತಿಳಿಯಿತು ನಾನು ನಾನು ಹಗಲಿರಳು ವ್ಯಥಪಡುತ್ತಾ ಕುಳಿತಿದ್ದೆ ವಿಚಾರಣೆಯಿಂದ ಪ್ರಯೋಜನವಾಗಲಿಲ್ಲ ಹೀಗೆಯೇ ಹದಿನೈದು ದಿನ ಕಳೆದವು ಒಂದು ದಿನ ನನ್ನ ಮನೆ ಅಂಗಳದಲ್ಲಿ ನಾನು ಯೋಚಿಸುತ್ತಾ ಕುಳಿತಿದ್ದೆ ಆಗ ಒಬ್ಬ ಫಕೀರನು ಬಂದು ನನ್ನ ವ್ಯಾಕುಲತೆಯ ಕಾರಣವನ್ನು ಕೇಳಿದನು ನಡೆಯು ನಡೆದುದೆಲ್ಲವನ್ನೂ ಅವನಿಗೆ ಹೇಳಿದನು ಆಗ ಅವನು ಶಿರ್ಡಿಯಲ್ಲಿ ಸಾಯಿಬಾಬಾ ಎಂಬ ಮಹಾತ್ಮರಿದ್ದಾರೆ ಅವರಿಗೆ ಹರಿಕೆಯನ್ನು ಹೊತ್ತು ನೀನು ಅತಿ ಹೆಚ್ಚಾಗಿ ಪ್ರೀತಿಸುವ ಆಹಾರವನ್ನು ಅವರ ದರ್ಶನ ಪಡೆಯುವ ತನಕ ಸ್ವೀಕರಿಸುವುದಿಲ್ಲವೆಂದು ಸಂಕಲ್ಪ ಮಾಡು ಎಂದು ಹೇಳಿದರು ನಾನು ಅವನಿಗೆ ಹೇಳಿದಂತೆ ಹರಕೆ ಹೊತ್ತು ಬಾಬಾ ನನ್ನ ಕಳೆದು ಹೋದ ಮಾಲು ಸಿಗದ ಹೊರತು ಮತ್ತು ನಿಮ್ಮ ದರ್ಶನ ಪಡೆಯದ ಹೊರತು ನಾನು ಅನ್ನ ಸೇವಿಸುವುದಿಲ್ಲ ಎಂದು ನಿರ್ಧಾರ ಮಾಡಿಕೊಂಡೆನು ಇದಾದ ನಂತರ ಹದಿನೈದು ದಿನ ಕಳೆದವು ಆಗ ಓಡಿ ಹೋದ ಅಡಿಗೆವನ್ನು ಪುನಃ ಬಂದು ನನ್ನ ಹಣವನ್ನು ಹಿಂದಿರುಗಿಸಿದನು ನಾನು ತಲೆ ಕೆಟ್ಟು ಈ ರೀತಿ ವರ್ಚಿಸಿದೆ ನಾನು ನಿಮ್ಮ ಪಾದಗಳಿಗೆ ಅರಗುತ್ತೇನೆ ಕ್ಷಮಿಸಿ ಎಂದನು ಹೀಗೆ ಎಲ್ಲವೂ ಸರಿಯಾಯಿತು ಈ ಹಿಂದೆ ನನ್ನನ್ನು ಬಂಧಿಸಿದ ಸಂಧಿಸಿದ ಫಕೀರನು ಪುನಃ ನನಗೆ ಕಾಣಲೇ ಇಲ್ಲ ಅವನು ದರ್ಶನಕ್ಕೆ ತವಕ ಪಡೆಯುತ್ತಿದ್ದೆ ಬಹಳ ದೂರದಿಂದ ನನಗೆ ಸಹಾಯ ಮಾಡಲು ಬಂದ ಫಕೀರರು ಬಾಬಾ ಅವರೆಂದೇ ಊಹಿಸಲು ಸಂದೇಹವಿಲ್ಲ ನನ್ನನ್ನು ನೋಡಿ ನನ್ನ ಕಳೆದು ಹೋದ ದ್ರವ್ಯವನ್ನು ಮರಳಿ ಕೊಡಿಸಲು ಯತ್ನಿಸಿದ ಬಾಬಾ ನನ್ನ ಮೂವತ್ತೈದು ರೂಪಾಯಿಗಳಿಗೆ ಆಶೆ ಪಡುತ್ತಾರೆಯೇ ಎಂದೂ ಇಲ್ಲ ಹೀಗೆ ಯಾರಿಂದಲೂ ಏನೂ ಅಪೇಕ್ಷಿಸದೆ ನಮ್ಮನ್ನು ಧಾರ್ಮಿಕ ಪಥದ ಕಡೆಗೆ ಬಾಬಾ ಅವರು ನಿರಂತರ ಪ್ರಯತ್ನ ಸಾಗಿಸಲು ಬಾಬಾ ನಿರಂತರ ಪ್ರಯತ್ನ ಪಡುತ್ತಿದ್ದಾರೆ ಕಳೆದು ಹೋದ ಧನವೆಲ್ಲ ಮರಳಿ ದೊರೆತು ನನಗೆ ಪರಮಾನಂದವಾಯಿತು ಈ ರೀತಿ ಆನಂದದ ಉನ್ಮಾದದಲ್ಲಿ ಹರಿಕೆಯನ್ನು ಮರೆತೆ ಮುಂದೆ ನಾನು ಒಂದು ದಿನ ಕೊಲಾಬಾನಲ್ಲಿ ವಿಶ್ರಮಿಸುತ್ತಿದ್ದಾಗ ಬಾಬಾ ಅವರನ್ನು ಕನಸಿನಲ್ಲಿ ಕಂಡೆ ಆಗ ನಾನು ಶಿರ್ಡಿಗೆ ಬರಬೇಕೆಂದು ನೆನಪಾಯಿತು ಗೋವಾಕ್ಕೆ ಹೋಗಿ ಅಲ್ಲಿಂದ ಶಿರಡಿಗೆ ಹೊರಡಬೇಕೆಂದು ನಿರ್ಧರಿಸಿದೆ ಮುಂಬೈಗೆ ಹೋಗುವ ಹಡಗನ್ನು ಹತ್ತಲು ಬಂದರಿಗೆ ಹೋದೆ ಬರಲಿಲ್ಲ ಎಲ್ಲ ಸ್ಥಳ ಭರ್ತಿಯಾಗಿತ್ತು ಅಪರಿಚಿತನಾದ ಜವಾನನೊಬ್ಬನ ಮಧ್ಯಸ್ಥಿಕೆಯಿಂದ ನನಗೆ ಅದರಲ್ಲಿ ಸ್ಥಳ ದೊರಕಿತು ಮುಂಬೈಗೆ ಬಂದಿಳಿದೆ ಅಲ್ಲಿಂದ ರೈಲಿನಲ್ಲಿ ಇಲ್ಲಿಗೆ ಬಂದೆ ಬಾಬಾ ಅವರು ಸರ್ವಜ್ಞರೆಂಬುದು ಖಚಿತವಾಯಿತು ನಾವು ಯಾರು ನಮ್ಮ ಮನೆಯಲ್ಲಿದೆ ಎಲ್ಲವೂ ಅವರಿಗೆ ತಿಳಿದಿದೆ ನನ್ನ ಕಳೆದು ಹೋದ ದ್ರವ್ಯ ಪುನಃ ದೊರಕಿದುದು ನನ್ನ ಭಾಗ್ಯವೇ ಸರಿ ಅನೇಕ ವರ್ಷಗಳಿಂದ ಬಾಬಾ ನಿಮ್ಮೊಡನೆಯೇ ಇದ್ದು ತಮ್ಮ ಮಾತುಕತೆಗಳಿಂದ ನಿಮ್ಮನ್ನು ಆನಂದ ಇದ್ದಾರೆ ಆದುದರಿಂದ ನೀವೇ ಧಾನ್ಯರು ಬಾಬಾ ಅವರನ್ನು ಶಿರಡಿಗೆ ಎಳೆದು ತಂದ ನಿಮ್ಮ ಪುಣ್ಯ ಫಲ ಅಗಾಧವಾದುದು ಸಾಯಿಯೇ ನಮ್ಮ ದತ್ತ ನನಗೆ ಮರೆತ ಹರಿಕೆಯನ್ನು ಜ್ಞಾಪಿಸಿದರು ಹಡಗಿನಲ್ಲಿ ಸ್ಥಳ ಕೊಡಿಸಿ ಇಲ್ಲಿಗೆ ಬರುವಂತೆ ಬರಮಾಡಿಕೊಂಡಿದ್ದಾರೆ ಇದು ಅವರ ಸರ್ವಜ್ಞತೆಯು ಮತ್ತು ಸರ್ವಶಕ್ತಿಯ ದೃಷ್ಟಾಂತವಲ್ಲವೇ ಎಂದನು ಶ್ರೀಫಲದಿಂದ ಸಂತತಿ ಸೊಲ್ಲಾಪುರದ ಸಖಾರಾಮರವರಿಗೆ ಇಪ್ಪತ್ತೇಳು ವರ್ಷ ಪತ್ನಿಗೆ ಇಪ್ಪತ್ತೇಳು ವರ್ಷಗಳಿಂದಲೂ ಸಂತಾನ ಇರಲಿಲ್ಲ ಕಂಡ ದೇವರಿಗೆಲ್ಲ ಕೈ ಮುಗಿದು ಹರಕೆ ಹೊತ್ತು ನಿರಾಶರಾದರು ಕೊನೆಯ ಪ್ರಯತ್ನವೆಂದು ತಮ್ಮ ಮಲಮಗನಾದ ವಿಶ್ವನಾಥನೊಡನೆ ಶಿರಡಿಗೆ ಬಂದು ಬಾಬಾ ಅವರ ಸೇವೆ ಮಾಡುತ್ತಾ ಎರಡು ತಿಂಗಳು ಕಳೆದರು ಅವರು ಮಸೀದಿಗೆ ಹೋದಾಗೆಲ್ಲ ಭಕ್ತ ಕೋಟಿಯು ಬಾಬಾ ಅವರನ್ನು ಮುತ್ತಿಡುವುದನ್ನು ನೋಡುತ್ತಿದ್ದರು ಅವರಿಗೆ ಬಾಬಾ ಅವರೊಬ್ಬರೇ ಇದ್ದಾಗ ಸಂಧಿಸಿ ತಮ್ಮ ಬಯಕೆಯನ್ನು ಅವರಲ್ಲಿ ವ್ಯಕ್ತಪಡಿಸಿ ಆಶೀರ್ವಾದ ಪಡೆಯಬೇಕೆಂದು ಇಚ್ಛಿಸಿದರು ಆದರೆ ಇಂಥ ಸಂದರ್ಭ ಬಹುಕಾಲ ದೊರಕಲೇ ಇಲ್ಲ ಕೊನೆಗೆ ತಮ್ಮ ಪರವಾಗಿ ಬಾಬಾ ಅವರ ಜೊತೆಗೆ ಮಾತನಾಡಬೇಕೆಂದು ಅವರು ಶ್ಯಾಮ್ ಅವರಿಗೆ ವಿನಂತಿಸಿದರು ಆಗ ಬಾಬಾ ಅವರು ದರ್ಬಾರ್ ಬಾಬಾ ಅವರ ದರ್ಬಾರು ಎಲ್ಲರಿಗೂ ತೆರೆದಿದೆ ಅದನ್ನು ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡುತ್ತೇನೆಂದು ಹೇಳಿ ನಿಮಗೆ ದೇವರು ಆಶೀರ್ವದಿಸಲಿ ಎಂದರು ಮತ್ತು ಬಾಬಾ ಅವರು ಊಟದ ಸಮಯಕ್ಕೆ ಸರಿಯಾಗಿ ತೆಂಗಿನಕಾಯಿ ಗಂಧದ ಕಡ್ಡಿ ತೆಗೆದುಕೊಂಡು ಮಸೀದಿಗೆ ಬನ್ನಿ ನಾನು ನಿಮಗೆ ಸನ್ನೆ ಮಾಡಿದ ಕೂಡಲೇ ನೀವು ಒಳಗೆ ಬರಬೇಕು ಎಂದು ಶ್ರೀಮತಿ ಔರಂಗಾಬಾದ್ಕರರಿಗೆ ಹೇಳಿದರು ಮುಂದೆ ಒಂದು ದಿನ ಬಾಬಾ ಊಟ ಮಾಡಲ್ ಮಾಡಿದ ನಂತರ ಬಾಬಾ ಅವರು ತಮ್ಮ ಕೈ ತೊಳೆಯುವಾಗ ಶ್ಯಾಮ್ ನೀರ್ ಹಾಕುತ್ತಿದ್ದರು ಆಗ ಬಾಬಾ ಅವರ ಕೆನ್ನೆ ಚೌಂಟಿದರು ಶ್ಯಾಮ್ ಅವರ ಮೇಲೆ ಕೋಪಗೊಂಡು ಬಾಬಾ ಈ ರೀತಿ ಚೌಟುವುದು ನಿಮಗೆ ತರವೇ ಹೀಗೆ ಹಿಂಸಿಸುವ ದೇವರು ನಮಗೆ ಬೇಡ ನಾನೇನು ನಿಮ್ಮ ಸೇವಕನೇ ಆತ್ಮೀಯತೆಯ ಫಲ ಏನು ಇದು ಎಂದರು ಅದಕ್ಕೆ ಬಾಬಾ ಶ್ಯಾಮ್ ಈ ಹಿಂದಿನ ಎಪ್ಪತ್ತೆರಡು ಜನ್ಮದಿಂದಲೂ ನೀನು ನನ್ನೊಡನೇ ಇರುತ್ತೆ ಇದಕ್ಕೆ ಮುಂಚೆ ನಿನ್ನನ್ನು ಎಂದಾದರೂ ಶಿ ಈಗ ಸುಮ್ಮನೆ ಮುಟ್ಟಿದ್ದಕ್ಕೆ ನನ್ನ ಮೇಲೆ ಇಷ್ಟೊಂದು ಕೋಪವೇ ಎಂದರು ನಂತರ ಶ್ಯಾಮ್ ಅವರು ನಮಗೆ ಯಾವಾಗಲೂ ಮಧುಗಳನ್ನು ಕೊಡುತ್ತಾ ಸಿಹಿಯನ್ನು ತಿನ್ನಿಸುವ ದೇವರೇ ಮಾತ್ರ ಬೇಕು ನಿಮ್ಮಿಂದ ನಮಗೆ ಸುಖ ಸ್ವರ್ಗ ಲೋಕದ ವಿಮಾನ ಅಥವಾ ಇನ್ನಿತರ ಮರ್ಯಾದೆಗಳು ಬೇಕಿಲ್ಲ ನಿಮ್ಮ ಚರಣದಲ್ಲಿ ನಮ್ಮ ದೃಢ ನಂಬಿಕೆಯು ಸದಾ ಜಾಗೃತವಾಗಿರಲಿ ಅಷ್ಟೇ ಸಾಕು ಎನ್ನಲು ಬಾಬಾ ಅವರು ಅದಕ್ಕೋಸ್ಕರವೇ ನಾನು ಇಲ್ಲಿ ಬಂದಿರುವುದು ನಾನು ನಿನಗೆ ಆಹಾರ ಕೊಟ್ಟು ರಕ್ಷಿಸಿದ್ದೇನೆ ನಿನ್ನಲ್ಲಿ ನನಗೆ ಪ್ರೀತಿ ಮಮತೆ ಇದೆ ಎಂದರು ಕೈ ತೊಳೆದುಕೊಂಡ ಮೇಲೆ ಬಾಬಾ ತಮ್ಮ ಆಸನದ ಮೇಲೆ ಕುಳಿತರು ಶ್ಯಾಮ ಅವರು ಶ್ರೀಮತಿ ಔರಂಗಾಬಾದ್ಕರ್ ಅವರನ್ನು ಕರೆದರು ಅವರು ಬಂದು ಬಾಬಾ ಅವರಿಗೆ ನಮಸ್ಕರಿಸಿ ತೆಂಗಿನಕಾಯಿ ಮತ್ತು ಗಂಧದ ಕಡ್ಡಿಯನ್ನು ಬಾಬಾ ಅವರಿಗೆ ನಿವೇಶಿಸ ನಿವೇದಿಸಿದರು ಬಾಬಾ ಅವರು ಆ ತೆಂಗಿನಕಾಯಿಯನ್ನು ಅಲ್ಲಾಡಿಸಿದರು ಅದರ ತಿರುಳು ಅಲ್ಲಾಡುತ್ತಿತ್ತು ಆಗ ಅವರು ನೋಡು ಶ್ಯಾಮ ಇದರ ತಿರುಳು ಅಲ್ಲಾಡುತ್ತಿದೆ ಇದೇನು ಸೂಚಿಸುತ್ತಿದೆ ಎಂದು ಕೇಳಲು ಶ್ಯಾಮ್ ಅದರಂತೆಯೇ ತನ್ನ ಗರ್ಭದಲ್ಲಿ ಶಿಶು ಹೊರಳಾಡಲಿ ಎಂದು ಈ ಮಹಿಳೆ ಪ್ರಾರ್ಥಿಸುತ್ತಾಳೆ ಆಶೀರ್ವದಿಸಿರಿ ಆ ತೆಂಗಿನಕಾಯಿಯನ್ನು ಕೊಡಿ ಎಂದರು ಬಾಬಾ ಅವರು ತೆಂಗಿನಕಾಯಿಯಿಂದ ಸಂತತಿ ದೊರಕುತ್ತದೆಯೇ ನೀವೆಂತ ಮೂಢರು ಅಂದರು ಶ್ಯಾಮ್ ಅವರು ನಿಮ್ಮ ನುಡಿಯೇ ನಮ್ಮ ಆಶೀರ್ವಾದ ಅದು ಸಂತಾನ ನೀಡುವುದೆಂದು ನನಗೆ ಗೊತ್ತಿದೆ ಸುಮ್ಮನೆ ನನ್ನೊಡನೆ ವಾದ ಮಾಡುತ್ತೀರಿ ವಿನಃ ಆಶೀರ್ವದಿಸುತ್ತಿಲ್ಲ ನೀವು ಸ್ವಲ್ಪ ಹೊತ್ತು ಈ ರೀತಿ ಸಂಭಾಷಣೆ ನಡೆಯಿತು ಬಾಬಾ ಅವರು ತೆಂಗಿನಕಾಯಿಯನ್ನು ಒಡೆಯಲು ಪುನಃ ಹೇಳುತ್ತಲೇ ಇದ್ದರು ಆದರೆ ಶ್ಯಾಮ್ ಅವರು ಪೂರ್ತಿ ತೆಂಗಿನಕಾಯಿಯನ್ನು ಶ್ರೀಮತಿ ಔರಂಗಾಬಾದ್ಕರ್ ಅವರಿಗೆ ಆಶೀರ್ವಾದವಾಗಿ ಕೊಡಬೇಕೆಂದು ಕೇಳುತ್ತಲೇ ಇದ್ದರು ಕಟ್ಟ ಕಡೆಗೆ ಬಾಬಾ ಸೋತು ಅವಳಿಗೆ ಸಂತತಿ ಲಭಿಸುತ್ತದೆ ಎಂದರು ಶ್ಯಾಮ್ ಅವರು ಯಾವಾಗ ಅಂತ ಕೇಳಿದರೆ ಬಾಬಾ ಅವರು ಇನ್ನು ಹನ್ನೆರಡು ತಿಂಗಳೊಳಗೆ ಎಂದು ಹೇಳಿದರು ಅನಂತರ ತೆಂಗಿನಕಾಯಿಯನ್ನು ಒಡೆಯಲಾಯಿತು ಒಂದು ಭಾಗವನ್ನು ಬಾಬಾ ಅವರಿಗೆ ಇಟ್ಟುಕೊಂಡು ಇನ್ನೊಂದು ಭಾಗವನ್ನು ಶ್ರೀಮತಿ ಅವರಿಗೆ ಕೊಡಲಾಯಿತು ಆಗ ಅವರು ಶ್ರೀಮತಿ ಔರಂಗಾಬಾದ್ ಕಡೆ ತಿರುಗಿ ನನ್ನ ಮಾತಿಗೆ ನೀವೇ ಸಾಕ್ಷಿ ಇನ್ನಿನ್ ಇಂದಿನಿಂದ ಹನ್ನೆರಡು ತಿಂಗಳೊಳಗೆ ನಿಮಗೆ ಸಂತಾನ ಪ್ರಾಪ್ತಿಯಾಗದಿದ್ದರೆ ಈ ದೇವರ ತಲೆಯ ಮೇಲೆ ತೆಂಗಿನಕಾಯಿ ಒಡೆದು ಅವನನ್ನು ಮಸೀದಿಯಿಂದ ಓಡಿಸುತ್ತೇನೆ ಇದಕ್ಕೆ ತಪ್ಪಿದರೆ ನಾನು ಮಾಧವನಲ್ಲ ನಾನು ಹೇಳಿದ ಶೀಘ್ರದಲ್ಲೇ ಮನ ಕಾಣುವಿರಿ ಎಂದರು ಒಂದು ವರ್ಷದ ಒಳಗಾಗಿ ಶ್ರೀಮತಿ ಔರಂಗಾಬಾದ್ಕರ್ ಅವರಿಗೆ ಪುತ್ರ ಸಂತಾನವಾಯಿತು ಐದನೇ ತಿಂಗಳಲ್ಲಿ ತಾಯಿ ಮಕ್ಕಳಿಬ್ಬರು ಪತಿಯೊಂದಿಗೆ ಬಾಬಾ ದರ್ಶನಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಐದ್ನೂರು ರೂಪಾಯಿಗಳನ್ನು ಕಾಣಿಕೆಯಾಗಿ ಅರ್ಪಿಸಿದರು ಈ ಹಣವನ್ನು ಬಾಬಾ ಅವರ ಕುದುರೆ ಶಾಮಕರ್ಣನಿಗೆ ವಸತಿ ಸ್ಥಾನ ಕಟ್ಟಲು ಉಪಯೋಗಿಸಲಾಯಿತು ಶ್ರೀ ಸಾಯಿ ಪ್ರಣಾಮ್ ಇಲ್ಲಿಗೆ ಮೂವತ್ತಾರನೇ ಅಧ್ಯಾಯವು ಮುಗಿಯಿತು